ಈಗ ಯದ್ಭಾವಂ ತದ್ವವತಿ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಯಾರು ಹೇಗಿರ್ತಾರೋ ಹಾಗ ಉಳಿದವ್ರನ್ನ ಭಾವಿಸ್ತಾರೆ ಅಂತ. ಪೊಲಿಟಿಕಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದ್ರೆ ನಾನೇನು ಕೋತ್ವಾಲ್ ರಾಮಚಂದ್ರನ್ ಶಿಷ್ಯ ಅಲ್ಲ, ಜಯರಾಜನ್ ಶಿಷ್ಯ ಅಲ್ಲ, ಗ್ಯಾಂಗ್ ಕಟ್ಟಿ ಗುಂಡಾಗಿರಿ ಮಾಡಿದ ಗ್ಯಾಂಗ್ಸ್ಟರು ಅಲ್ಲ. ನಾನು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದವನು. ನಾನು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ 1991 ಅಲ್ಲಿ ಚಿಕ್ಕಮಗಳೂರು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದವನು. ಅದಕ್ಕಿಂತ ಮುಂಚೆ ಕಾಲೇಜು ರೈತ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ವಿದ್ಯಾರ್ಥಿ ಪರಿಷತ್ತಿನ ಹಲವು ಜವಾಬ್ದಾರಿಯನ್ನು ನಿರ್ವಹಿಸಿದವನು. ನನ್ನ ಬ್ಯಾಕ್ಗ್ರೌಂಡು ಕಾಲೇಜು ದಿನಗಳಿಂದಲೂ ಕೂಡ ಸ್ಟೂಡೆಂಟ್ ಯೂನಿಯನ್ ಲೀಡರ್, ಅದರ ನಂತರ ಒಬ್ಬ ಪೊಲಿಟಿಕಲ್ ಕ್ಯಾರೆಕ್ಟರ್ ಆಗಿ ನಾನು ಗುರುತಿಸ್ಕೊಂಡಿರೋದು. ಯಾವ ಗುಂಡಾನ ಶಿಷ್ಯನೂ ಅಲ್ಲ. ಇದೆಲ್ಲವೂ ಕೂಡ ಅವರಿಗೆ ಅಪ್ಲೈ ಆಗೋದನ್ನ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಿರ್ಬೋದು. ಇದೆಲ್ಲವೂ ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಟ್ರ್ಯಾಕ್ ರೆಕಾರ್ಡ್ ತೆಗೆದು ಹರಿಪ್ರಸಾದ್ ಒಂದ್ಸರಿ ಚೆಕ್ ಮಾಡಲಿ. ನನ್ನ ಟ್ರ್ಯಾಕ್ ರೆಕಾರ್ಡ್ ಬಹಳ ಸ್ಪಷ್ಟ ಇದೆ. ನಾನು ಚಳವಳಿಯನ್ನ ಕಟ್ಟಿ ಜನರ ಜೊತೆಗೆ ಜೋಡಿಸಿ ಆ ಚಳವಳಿ ಮೂಲಕ ರಾಜಕಾರಣಕ್ಕೆ ಎಂಟ್ರಿ ಆದವನು. ಇನ್ನೊಂದು ಮಾತು ಅವ್ರಿಗೆ ಹೇಳಿಕ್ ಬಯಸ್ತೇನೆ. ಪದೇ ಪದೇ ಕುಡ್ಕೊಂಡು ಮಾತಾಡ್ತಾರೆ, ಗಾಂಜಾ ಇತ್ಯಾದಿ ಎಲ್ಲ ಮಾತಾಡಿದ್ದಾರೆ. ನಾನು ನನ್ನ ಬ್ಲಡ್ ಚೆಕ್ ಮಾಡಲಿ, ಅಲ್ಲಿ ಗಾಂಜಾ ಅಂಶನೋ ಅಥವಾ ಲಿಕ್ಕರ್ ಅಂಶನೋ ಬ್ಲಡ್ ಒಳಗೆ ಸಿಕ್ಕಿದ್ರೆ ನಾನು ಇವತ್ತೇ ರಾಜಕೀಯ ನಿವೃತ್ತಿ ಆಗ್ತೀನಿ. ಅಕಸ್ಮಾತ್ ಅವರ ಬ್ಲಡ್ ಒಳಗೆ ಸಿಕ್ಕಿದ್ರೆ ಏನ್ ಮಾಡ್ತಾರೆ? ನನ್ ಬಹಳ ಸ್ಪಷ್ಟ, ನನ್ನ ಅವ್ರ ದೃಷ್ಟಿಲಿ ನಾನು ಕುಡ್ಕ ಅಲ್ವಾ, ಜನರ ದೃಷ್ಟಿಲಿ ಅಲ್ಲ. ನನ್ನ ಬ್ಲಡ್ ಅನ್ನು ಚೆಕ್ ಮಾಡ್ಲಿ, ಕುಡ್ದಿದ ಅಂಶ ಬ್ಲಡ್ ಅಲ್ಲಿ ಇರ್ಬೇಕಲ್ಲ, ಆಲ್ಕೋಹಾಲ್ ಬ್ಲಡ್ ಅಲ್ಲಿ 24 ಇರುತ್ತೆ. ಗಾಂಜಾ ಇದು ಆದ್ರೆ ಇನ್ನೂ ಜಾಸ್ತಿ ಇರುತ್ತೆ, ತಿಂಗಳುಗಟ್ಟಲೆ ಇರುತ್ತೆ ಅಥವಾ ಲೈಫ್ ಟೈಮ್ ಇರುತ್ತೆ ಅಂತ ಹೇಳ್ತಾರೆ. ಚೆಕ್ ಮಾಡ್ಲಿ, ಅಕಸ್ಮಾತ್ ಇದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಇಲ್ಲದೆ ಇದ್ರೆ ಅವ್ರು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ನಾವು ನನ್ನನ್ನು ನಾನು ಭಗತ್ ತೋರಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಅವ್ರ ಥರ ನಡೆಯೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಯ ರಾಜಕಾರಣಿಯೂ ಅಲ್ಲ. ಅವ್ರು ಯಾರು ಬೇಕಾದ್ರೂ ಬರಲ್ಲ ನನ್ನ ಜೊತೆ ಕಾಂಪಿಟೇಷನ್ಗೆ. ಇಲ್ಲಿಂದ ಬೆಳಗಾಂವರೆಗೂ ಬೇಕಾದ್ರೆ ಓಡಿ ತೋರಿಸ್ತೀನಿ, ಅವ್ರು ನನ್ನ ಜೊತೆ ಓಡಿ ತೋರಿಸ್ಲಿ. ಆಗ ಕುಡುಕ ಯಾರು, ಗಾಂಜಾ ಹೊಡೆಯೋನು ಯಾರು ಅದು ಗೊತ್ತಾಗತ್ತೆ. ಕೆಲವ್ರಿಗೆ ನಡೆಯೋಕ್ಕೆ ಆಗಲ್ಲ, ಓಲಾಡ್ತಾರೆ. ಅವ್ರು ನೋಡಿದೀವಲ್ಲ, ನಡೆಯೋಕ್ಕೆ ಆಗದೆ ಓಲಾಡೋದನ್ನು ನಾವು ನೋಡಿದ್ದೀವಿ. ಇನ್ನು ನನ್ನ ಜೊತೆ ಓಡಕ್ಕೆ ಬರ್ತಾರೆ ಅವರು. ವಿಸ್ತಾರ ನ್ಯೂಸ್, ನಿಖರ, ಜನಪರ.